ಇಷ್ಟು ದಿನ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತ ಬಡ್ಕೋತಿದ್ದವನು ಈಗ ಅವಳು ಮುಂದೆ ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅಕ್ಕ, ಎಣ್ಣೆ ಓಡಿದ್ರೆ ಈಟೊಂದೆಲ್ಲ ಧೈರ್ಯ ಬರ್ತೈತಾ? ಏ, ನನಗೆ ಮೊದಲೇ ಕೋಪ ಬಂದಿದೆ, ನೀನಿನ್ನೂ ರೇಗಿಸ್ಬೇಡ ನನ್ನ. ಅಲ್ಲ ಅಕ್ಕ, ನಿಮಗೆ ಕೋಪ ಬರಿಸ್ಬೇಕು ಅಂತ ನಾನು ಹಿಂಗೆ ಮಾತಾಡ್ತಿಲ್ಲ. ಆ ಟೀಚರು ಕುಡಿದ್ ಮ್ಯಾಕೆ ಅಲ್ವಾ ಹಿಂಗೆ ಆಡ್ತಿರೋದು? ಅಂದರೆ ಏನು ಹೇಳೋಕೆ ಹೊರಟಿದ್ಯಾ ನೀನು? ಇದೆಲ್ಲದಕ್ಕೂ ನಾನೇ ಕಾರಣ ಅಂತನಾ? ಅಯ್ಯೋ, ಹಂಗೆ ಹೇಳಲಿಲ್ಲ ಅಕ್ಕ. ಆದರೂ ಏನೇ ಆದರೂ ಅವ್ರ ದಾಂಪತ್ಯದ ಜೀವನಕ್ಕೆ ಒಂದು ರೀತಿಲಿ ನೀವೇ ಕಾರಣ ಆಗೋಗ್ಬಿಟ್ರಲ್ಲ ಅಕ್ಕವ್ರೆ. ಚಂದ್ರಿ, ನೀವು ಇವಾಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ಈ ಟೊತ್ತಿಗೆ ನಿನ್ನ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದಾಗೋದಕ್ಕಂತೂ ಬಿಡಲೇಬಾರ್ದು. ಹಾಗೇನಾದರೂ ಆಗೋದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ನೀವು ಹೀಗೆ ನಾನು ನೋಡಿ ಓಡೋದ್ರೆ ನಾನು ಅಲ್ಲೇ ಬಂದು ಮುತ್ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯ, ಬೇಡ ಬೇಡ. ನೀವು ಪದೇ ಪದೇ ಹೀಗೆ ಆಡ್ತಾ ಇದ್ರೆ ನಂಗೆ ಅದೇ ನೆನಪಾಗತ್ತೆ. ಆಮೇಲೆ ನಾನೇನು ಮಾಡ್ತೀನೋ ನಂಗೆ ಗೊತ್ತಿಲ್ಲಪ್ಪ. ಹಂಗಾರೆ ನಿಮ್ಮನ್ನ ನೋಡಿ ಓಡಗಕ್ಕಿಲ್ಲ. ನಮರೆ, ನೀವು ಕೂತ್ಕೊಳ್ಳಿ. ಯಾಕೆ? ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೊಳ್ಳಿ. ಸರಿ. ನಮರ, ಕಣ್ಣು ಮುಚ್ಕೊಳ್ಳಿ. ಯಾಕೆ? ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ಇಲ್ಲಾಂದ್ರೆ ನನಗೆ ಗಿಫ್ಟ್ ಕೊಡೋಕ್ಕಾಗಿಲ್ಲ. ಅಂಥ ಗಿಫ್ಟ್ ಏನು ಕೊಡ್ತೀರಾ? ನಾನು ಕೊಟ್ಟಿದ್ದೇನೆ, ವಾಪಸ್ ಕೊಡ್ತೀರಾ? ನಮರ, ಸುಮ್ಕೆ ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ಸರಿ.